ಆಧಾರರಹಿತ ಬ್ಯಾಂಕ್ ಸಾಲ ನೀಡಿ ವಸೂಲು ನೆಪದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಎಸಗುತ್ತಿರುವ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪುತ್ತೂರು ತಾಲೂಕು ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭಟನಾ ಸಭೆ ಮಿನಿ ವಿಧಾನಸೌಧದ ಎದುರು ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಸಮಿತಿಯ ಮುಖಂಡ ನ್ಯಾಯವಾದಿ ಬಿಎಂ ಭಟ್ ಅವರು ಮಾತನಾಡಿ, ಮಹಿಳೆಯರು ಸ್ವಾವಲಂಬಿಗಳನ್ನಾಗಿ ಸಬಲರನ್ನಾಗಿಸುವ ಮಾಡಿಸುವ ನೆಪ ಇಟ್ಟುಕೊಂಡು ಆಧಾರ ರಹಿತ ಸಾಲವನ್ನ ನೀಡಿ ವಸೂಲಿಗಾಗಿ ಮಹಿಳೆಯರ ಮನೆ ಬಾಗಿಲಿಗೆ ಬಂದು ದೌರ್ಜನ್ಯ ಎಸಗುತ್ತಿದೆ. ಮಹಿಳೆಯರಿಗೆ ನ್ಯಾಯ ಒದಗಿಸುವಲ್ಲಿ ರಾಜ್ಯ ಬಿಜೆಪಿ ಸರ್ಕಾರ ವಿಫಲವಾಗಿದೆ. ಮೊದಲೇ ಕೊರೋನಾದಿಂದಾಗಿ ತತ್ತರಿಸಿರುವ ಕುಟುಂಬ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯಿಂದ ಮತ್ತಷ್ಟು ಹೈರಾಣಾಗಿದೆ. ಈ ನಡುವೆ ಸಾಲ ನೀಡಿದ ಮೈಕ್ರೋ ಫೈನಾನ್ಸ್ಗಳು ಗುಂಡಾಗಳಂತೆ ವರ್ತಿಸಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುತ್ತಿದೆ. ಮುಂದಿನ ದಿನಗಳಲ್ಲಿ ಸಾಲ ವಸೂಲಿ ನೆಪದಲ್ಲಿ ಫೈನಾನ್ಸ್ ಗುಂಡಾಗಳು ಮನೆಗೆ ಬಂದರೆ ಮಹಿಳೆಯರ ಮೇಲಿನ ದೌರ್ಜನ್ಯ ಸರ್ಕಾರಕ್ಕೆ ಅರ್ಥ ಆಗದಿದ್ರೆ ಪ್ರತಿಯೊಂದು ಮನೆಯ ಮಹಿಳೆಯರು ಒನಕೆ ಒಬ್ಬವ ಆಗಲಿದ್ದಾರೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. 100% ಮೀಸಲಾತಿ ಮಹಿಳೆಯರಿಗೆ ಮಾತ್ರ ಇವರು ಸಾಲ ಕೊಡೋದು. ಯಾಕೆ? ಪ್ರಾಮಾಣಿಕರಾದ ಮಹಿಳೆಯರನ್ನು ಅಪ್ರಾಮಾಣಿಕರು ಅಂತ ಹೇಳಿ ರುಜುವಾತು ಮಾಡಬೇಕು. ಇವತ್ತು ಈ ರೀತಿಯಲ್ಲಿ ಕೊಟ್ಟಂತ ಈ ಕೈ ಸಾಲಗಳು ಮೊನ್ನೆ ಜಿಲ್ಲಾಧಿಕಾರಿಗಳು ಕಳೆದ ವರ್ಷ ಮೀಟಿಂಗ್ ಕರೆದಾಗ ಇವರು ಹೇಳ್ತಾರೆ, ನಾವು ಇಡೀ ಜಿಲ್ಲೆಯಲ್ಲಿ 600 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೇವೆ ಮಹಿಳೆಯರಿಗೆ ಅಂತ ಹೇಳಿ ನಾವು ಅವಾಗ ಲೆಕ್ಕ ಕೊಟ್ಟಲ್ಲಿ ಮಾತುಕತೆ ಆಗುವಾಗ ನಮ್ಮ ತಾಲೂಕಿದೊಂದು ಉದಾಹರಣೆ ಬೆಳ್ತಂಗಡಿ ತಾಲೂಕಿದ್ದು 1,000 ಕೋಟಿ ಆಗಿದೆ. ಹಾಗಾದ್ರೆ 5 ತಾಲೂಕುಗಳು ಒಟ್ಟಿಗಾಗುವಾಗ ಕಡಿಮೆ ಇಲ್ಲದ 5,000 ಕೋಟಿ ಆಗಬಹುದು. ಇವರು 600 ಕೋಟಿ ಲೆಕ್ಕ ಕೊಡುದು. ಹಾಗಾದ್ರೆ ಉಳಿದ ಹಣ ಯಾವುದು? 4,400 ಕೋಟಿ ರೂಪಾಯಿ ಯಾವುದು? ಲೆಕ್ಕಕ್ಕಿಲ್ಲದ ಹಣ. ಈ ರೀತಿಯಲ್ಲಿ ನರೇಂದ್ರ ಮೋದಿಯವರಲ್ಲಿ ನಾವು ಹೇಳದೆ ನೀವೇನು 15 ಲಕ್ಷ ರೂಪಾಯಿ ಹಾಕ್ತಾ ಅಂತ ಹೇಳಿದಿರಲ್ಲ, ಯಾರೆಲ್ಲೋ ಕೊಟ್ಟು ಕಳಿಸಿದ್ರಿ ಕಾಣ್ತೇವೆ 30,000 ರೂಪಾಯಿ, ಇನ್ನು ಉಳಿದ 14-70 ನೀವು ಕೊಟ್ಟರಾಯ್ತು. ಅಂದ್ರೆ ಈ ರೀತಿಯಲ್ಲಿ ಇವತ್ತು ಭಾರಿ ದೊಡ್ಡ ರೀತಿಯಲ್ಲಿ ದೌರ್ಜನ್ಯಗಳಾಗ್ತಾ ಇದೆ. ವಿಪರೀತ ಬೆಲೆ ಏರಿಕೆ, ಆದಾಯ ಕುಸಿತ ಆಗಿದೆ. ಈ ಕೊರೋನಾ ಲಾಕ್ಡೌನ್ ಇದರಿಂದಾಗಿ ಕೆಲಸವೇ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ಇವತ್ತು ಮಹಿಳೆಯರು ಬೇರೆ ಬೇರೆ ರೀತಿಯಲ್ಲಿ ದೌರ್ಜನ್ಯಕ್ಕೊಳಗಾಗಬೇಕು. ಒಂದು ಭಾರಿ ಒಳ್ಳೆ ಇದು ನೆನಪಾಗ್ತದೆ ನನಗೆ, ಇವತ್ತು ಇರುವುದು ಬಿಜೆಪಿ ಸರ್ಕಾರ. ಆಡಳಿತ ಸೂತ್ರ ಯಾವ ರೀತಿಯಲ್ಲಿ ಇರಬೇಕು ಅಂತೇಳಿ ಓಲ್ವಾಲ್ಕರ್ ಮಾತು ಹೇಳ್ತಾರೆ. ಭಾರತ ದೇಶದ ಆರ್ಥಿಕ ಶಕ್ತಿಯನ್ನು ಕುಂದಿಸಿದ್ರೆ, ದೇಶದ ಆರ್ಥಿಕ ಸ್ಥಿತಿಯನ್ನು ಕುಂದಿಸಿದ್ರೆ ಜನ ನಾವು ಹೇಳಿದಾಗ ಕೇಳ್ತಾರೆ ಅಂತೇಳಿ ಇದೀಗ ಮಹಿಳೆಯರೆಲ್ಲ ಹೇಳಿದಾಗ ಕೇಳ್ತಾರೆ. ಇವ ಆರ್ಥಿಕ ಶಕ್ತಿ ಕುಂದಿಸಿದ್ ಬಿಡಿ, ಇವರನ್ನು ಸಾಲಗಾರರು ಅಂತೇಳಿ ಮಾಡಿಬಿಟ್ಟಿದ್ದೀರಿ. ಯಾರಿಗೂ ಗೌರವ ಇಲ್ಲ. ಬೆಳಿಗ್ಗೆ ಬಂದ್ರೆ 5-7-8 ಜನ ಬಂದು ಕೂತ್ಕೊಳ್ತಾರೆ, ಸಂಜೆ ತನಕ ಹೋಗುದಿಲ್ಲ. ಒಂದು ಮಹಿಳೆ ಮನೆಯೊಳಗೆ ಇರ್ತಾರೆ, ಅಥವಾ ಒಂದು ಮದುವೆ ಆಗದ ಹುಡುಗಿ ಇರ್ತಾಳೆ, ನಾನು ಅವಳ ಬಗ್ಗೆ ಏನು ಹೇಳ್ತಾರೆ ಜನ? ಏನು 7-8 ಜನ ಬಂದು ಕೂತಿದ್ದಾರೆ ಅಂತೇಳಿ ಬೆಳಿಗ್ಗೆ ಬಂದ್ರೆ ಸಂಜೆವರೆಗೆ ಹೋಗುದಿಲ್ಲ, ಇದಕ್ಕೂ ಅವಕಾಶ ಇದೆಯಾ? ಇದಕ್ಕೆ ಲಾಕ್ಡೌನ್ ಕೊರೋನಾ ನಿರ್ಬಂಧಗಳು ಅಡ್ಡಿ ಬರುವುದಿಲ್ವಾ? ಪ್ರತಿಭಟನೆಯಲ್ಲಿ ಸಮಿತಿಯ ಗಂಗಾಧರ್ಮಯ್ಯ, ಋಣಮುಕ್ತ ಹೋರಾಟ ಸಮಿತಿಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಈಶ್ವರಿ ರಾಮಚಂದ್ರ ಮತ್ತಿತರ ಪದಾಧಿಕಾರಿಗಳು ದೌರ್ಜನ್ಯಕ್ಕೊಳಗಾದ ಮಹಿಳೆಯರು ಪಾಲ್ಗೊಂಡಿದ್ರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.